ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 933ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ರೀಸೆಂಟಾಗಿ ಎರಡು ಅನ್ಬಾಕ್ಸಿಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ. ಒಂದು ಒನ್ ಪ್ಲಸ್ ನಾರ್ಡ್ 4 ಈ ಮೊಬೈಲ್ಗೆ ಸಂಬಂಧಪಟ್ಟಿದ್ದು, ಇನ್ನೊಂದು IQ Z9 S Pro ಈ ಮೊಬೈಲ್ಗೆ ಸಂಬಂಧಪಟ್ಟಿದ್ದು. ಈ ಮೊಬೈಲ್ಗೋಸ್ಕರ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ಬ್ರೋ ಈ ಮೊಬೈಲ್ ತರಿಸ್ಕೊಂಡು ರಿವ್ಯೂ ಕೊಡಿ ಅಂತೇಳಿ. ಅದಕ್ಕೋಸ್ಕರ ಈ ಮೊಬೈಲ್ನ ತರಿಸ್ಕೊಂಡು ನಾನು ಕಂಪ್ಲೀಟ್ ರಿವ್ಯೂ ಆದರೆ ಕೊಟ್ಟಿದ್ದೀನಿ. ಯಾರಾದರೂ 22,000 ಪ್ರೈಸ್ ರೇಂಜಲ್ಲಿ ಒಂದೊಳ್ಳೆ ಆಲ್ರೌಂಡರ್ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಫಸ್ಟ್ ಈ ವಿಡಿಯೋನ ನೋಡಿ, ನಿಮಗೆ ಇಷ್ಟ ಆಯಿತು ಅಂದರೆ ಆರಾಮಾಗಿ ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡಿ. ಈ ವಿಡಿಯೋಸ್ಗೆ ಸಂಬಂಧಪಟ್ಟ ಲಿಂಕ್ಸ್ನ ನಾನು ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ಒಂದು ವಿಡಿಯೋಸ್ ಆದರೆ ನೋಡ್ಬೋದು. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ರಿಯಲ್ಮಿಯಿಂದ. ರಿಯಲ್ಮಿ ಕಂಪ್ನಿಯವರು ರೀಸೆಂಟಾಗಿ Realme 13 ಸೀರೀಸ್ನ ಲಾಂಚ್ ಮಾಡಿದ್ರು. Realme 13 ಸೀರೀಸಲ್ಲಿ ಅದು ಕೂಡ ಪ್ರೋ ಮಾಡೆಲ್ಸ್ನ ಮಾತ್ರ ಲಾಂಚ್ ಮಾಡಿದ್ರು. Realme 13 Pro, 13 Pro Plus ಅಂತೇಳಿ ಇವಾಗ ತಮ್ಮಂದ್ರನ್ನ ಲಾಂಚ್ ಮಾಡ್ತಿದ್ದಾರೆ. Realme 13 ಹಾಗೆ ಬಂದ್ಬಿಟ್ಟು 13 Plus ಅಂತೇಳಿ ಈ ಒಂದು ಮೊಬೈಲ್ಸ್ನ August 29 ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಇದರಲ್ಲಿ ಯೂಸ್ ಮಾಡ್ತಾ ಇರೋ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 7300 ಎನರ್ಜಿ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. ಈ ಎನರ್ಜಿ, ಅಲ್ಟ್ರಾ, ಪ್ರೋ ಇದನ್ನೆಲ್ಲ ಸೈಡಿಗೆ ಇಟ್ಟರೆ ಇದರಲ್ಲಿ ಯೂಸ್ ಮಾಡ್ತಾ ಇರೋ ಪ್ರೊಸೆಸರ್ 7300. ನನಗೆ ಅನ್ನಿಸ್ತಂಗೆ 20,000 ಒಳಗಡೆ ಈ ಒಂದು ಮೊಬೈಲ್ಸ್ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನಾದರೆ ಅನ್ಕೊಂತಿದ್ದೀನಿ. ಸೊ ನೋಡೋಣಂತೆ August 29 ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Motorola Moto Razr 50 ಈ ಒಂದು ಮೊಬೈಲ್ನ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರಲ್ಲ ಬ್ರೋ ಅಂದ್ರೆ ಅದು Moto Razr 50 Ultra. Moto Razr 50 ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿರಲಿಲ್ಲ. ಇದು ಬಂದ್ಬಿಟ್ಟು ನಿಮಗೆ ಒಂದು ಸ್ವಲ್ಪ ಕಮ್ಮಿ ಪ್ರೈಸಿಗೆ ಸಿಗುತ್ತೆ, ಸ್ಪೆಸಿಫಿಕೇಶನ್ಸು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಲಾಸ್ಟ್ ಇಯರ್ ನಮಗೆ Moto Razr 40 ಅಂತ ಒಂದು ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡಿದ್ರು. ಆ ಮೊಬೈಲಿಗೆ ಕಂಪೇರ್ ಮಾಡಿದ್ರೆ ಈ ಸಲ ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಔಟರ್ ಡಿಸ್ಪ್ಲೇ ಆಗಿರ್ಬೋದು, ಡಿಸೈನ್ ಅಲ್ಲಿ ಎಲ್ಲನೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಒಂದು 60,000 ಪ್ರೈಸ್ ರೇಂಜ್ ಅಲ್ಲಿ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಸೊ ನೋಡೋಣಂತೆ Motorola ಕಂಪ್ನಿಯವರು ಈ ಒಂದು ಫ್ಲಿಪ್ ಮೊಬೈಲ್ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪ್ನಿಗೆ ಸಂಬಂಧಪಟ್ಟ ಒಂದು ನ್ಯೂಸ್. ಒಂದು ವಾರದಿಂದ ವಿಪರೀತವಾಗಿ ಸರ್ಕ್ಯುಲೇಟ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಈ ಒಂದು ನ್ಯೂಸ್ ಜೆನ್ಯೂನ್ ಫೇಕಾ ಏನು ಕೂಡ ಗೊತ್ತಿಲ್ಲ, ಆದ್ರೆ ತುಂಬಾ ಜನ ಸರ್ಕ್ಯುಲೇಟ್ ಮಾಡ್ತಿದ್ದಾರೆ. ಸರ್ಕ್ಯುಲೇಟ್ ಆಗ್ತಾ ಇರೋ ನ್ಯೂಸ್ ಏನು ಅಂದ್ರೆ, ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಆಪಲ್ ಕಂಪ್ನಿಗೆ ಸಂಬಂಧಪಟ್ಟ ತುಂಬಾ ಫ್ಯಾಕ್ಟರೀಸ್ ಇದೆ. ಈ ಒಂದು ಫ್ಯಾಕ್ಟರೀಸ್ ಅಲ್ಲಿ ಐಫೋನ್ಸ್ ಅಸೆಂಬಲ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಯಾವುದೇ ರೀತಿ ಮ್ಯಾನುಫ್ಯಾಕ್ಚರ್ ಆಗೋದಿಲ್ಲ, ಜಸ್ಟ್ ಅಸೆಂಬಲ್ ಆಗುತ್ತೆ. ಚೈನಾದಿಂದ ಪಾರ್ಟ್ಸ್ ಬರುತ್ತೆ, ಆ ಒಂದು ಪಾರ್ಟ್ಸ್ನ ಇಲ್ಲಿ ಅಸೆಂಬಲ್ ಮಾಡಿಬಿಟ್ಟು ಆ ಒಂದು ಐಫೋನ್ಸ್ನ ಸೇಲ್ ಮಾಡ್ತಾರೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಆಪಲ್ ಕಂಪ್ನಿಯವರು ಮತ್ತೆ ಚೈನಾಗೆ ರಿಟರ್ನ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ರೀಸನ್ಸು ಕೂಡ ಕೊಟ್ಟಿದ್ದಾರೆ. ಮೊದಲನೇದು ಬಂದ್ಬಿಟ್ಟು ಲೇಬರ್ ಕಾಸ್ಟ್ ಇಲ್ಲಿ ಜಾಸ್ತಿ ಇದೆ, ಹಾಗೆ ಬಂದ್ಬಿಟ್ಟು ಲೇಬರ್ಸು ಕೂಡ ತುಂಬ ಸಿಗ್ತಾ ಇಲ್ಲ. ಎರಡನೇದು ಕರೆಂಟ್ ಕರೆಕ್ಟಾಗಿ ಕೊಡ್ತಾ ಇಲ್ಲ, ಕರೆಂಟ್ ತುಂಬಾನೇ ಫ್ಲಕ್ಚುಯೇಷನ್ ಇದೆ. ಮೂರನೇದು ಬಂದ್ಬಿಟ್ಟು ಇವಾಗ ಹೆಂಗಿದ್ರು ಕೂಡ ಪಾರ್ಟ್ಸ್ನವರು ಚೈನಾದಿಂದ ನಮ್ಮ ಇಂಡಿಯಾಗೆ ಇಂಪೋರ್ಟ್ ಮಾಡ್ಕೊತಾರೆ. ಇಂಪೋರ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಇದೇ ಮೊಬೈಲ್ಸ್ನ ನಾವು ಚೈನಾದಲ್ಲೇ ಅಸೆಂಬಲ್ ಮಾಡಿಬಿಟ್ರೆ ನಮಗಿನ್ನ ಟ್ಯಾಕ್ಸು ಉಳಿಯುತ್ತಲ್ಲ ಅಂತ ಹೇಳ್ಬಿಟ್ಟು ಆಪಲ್ ಕಂಪ್ನಿಯವರು ಯೋಚನೆ ಮಾಡ್ತಿದ್ದಾರಂತೆ. ಯಾರು ಯೋಚನೆ ಮಾಡ್ತಿದ್ದಾರೆ ಏನೋ, ಈ ಒಂದು ನ್ಯೂಸ್ನ ಸರ್ಕ್ಯುಲೇಟ್ ಅಂತೂ ಮಾಡಿದ್ದಾರೆ. ಇವಾಗ ಬ್ಲೂಮ್ಬರ್ಗ್ ಅವರು ರಿಯಾಕ್ಟ್ ಆಗಿದ್ದಾರೆ. ಬ್ಲೂಮ್ಬರ್ಗ್ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಫೇಕ್ ನ್ಯೂಸ್, ಇದನ್ನು ಯಾರೂ ಕೂಡ ಫಾರ್ವರ್ಡ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದರ ಜೊತೆಗೆ ಒಂದು ಗುಡ್ ನ್ಯೂಸು ಕೂಡ ಕೊಟ್ಟಿದ್ದಾರೆ. ಇವರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ನೋಡಿಕೊಂಡ್ರೆ ಮುಂದಿನ ತಿಂಗಳು ನಮಗೆ iPhone 16 ಸೀರೀಸ್ ಲಾಂಚ್ ಆಗುತ್ತಲ್ಲ, ಅದರಲ್ಲಿ ಪ್ರೋ ಮಾಡೆಲ್ಸ್ ಏನಿರುತ್ತಲ್ಲ, iPhone 16 Pro, 16 Pro Max, ಈ ಒಂದು ಮೊಬೈಲ್ಸ್ ಕಂಪ್ಲೀಟ್ ಆಗಿ ನಮ್ಮ ಇಂಡಿಯಾದಲ್ಲೇ ಅಸೆಂಬಲ್ ಆಗುತ್ತೆ ಅಂತಲೂ ಕೂಡ ಇವರು ಆದರೆ ಹೇಳಿದ್ದಾರೆ. ಆಪಲ್ ಕಂಪ್ನಿಗೆ ಮೇಜರ್ ಆಗಿ ದಾರಿ ಇಲ್ಲ. ಇವಾಗ ಚೈನಾದಲ್ಲಾದರೂ ಅಸೆಂಬಲ್ ಮಾಡಬೇಕು, ಇಲ್ಲ ನಮ್ಮ ಇಂಡಿಯಾದಲ್ಲಾದರೂ ಅಸೆಂಬಲ್ ಮಾಡಬೇಕು. ಬೇರೆ ದೇಶದಲ್ಲಿ ಹೋದರೆ ರೂಲ್ಸ್ ಜಾಸ್ತಿ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಏನಂದರೆ ಫಸ್ಟು ಎಲ್ಲ ಕಂಪ್ನೀಸು ಕೂಡ ಬರಬೇಕು. ಅದಕ್ಕೋಸ್ಕರ ನಮ್ಮ ಇಂಡಿಯಾನೂ ಕೂಡ ತುಂಬ ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಇದೆ. ಲ್ಯಾಂಡ್ ಕೊಡೋದಾಗಲಿ, ಅವ್ರಿಗೆ ಏನೇನೆಲ್ಲ ಸಪೋರ್ಟ್ ಬೇಕೋ ಅದನ್ನೆಲ್ಲನೂ ಕೂಡ ಕೊಡ್ತಾ ಇದ್ದಾರೆ. ಆಪಲ್ ಕಂಪ್ನಿಗೂ ಕೂಡ ನಮ್ಮ ಇಂಡಿಯಾದಲ್ಲೇ ಕಂಪ್ಲೀಟ್ ಹಬ್ನ ಇಲ್ಲಿಗೆ ತರಬೇಕು ಅಂತಲೂ ಕೂಡ ಅವರು ಪ್ಲಾನ್ ಮಾಡ್ತಿದ್ದಾರೆ. ನನ್ನ ಪ್ರಕಾರ ಅಷ್ಟೇ ಈಸಿಯಾಗಿ ಆಪಲ್ ಕಂಪ್ನಿಯವರು ಮತ್ತೆ ಚೈನಾಗೆ ಹೋಗಲ್ಲ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲಿಂದ. ಗೂಗಲ್ ಕಂಪ್ನಿಯವರು ಗೂಗಲ್ ಕ್ರೋಮ್ ಅಲ್ಲಿ ಒಂದು ಹೊಸ ಅಪ್ಡೇಟ್ ತರ್ತಾ ಇದ್ದಾರೆ. ಈ ಒಂದು ಅಪ್ಡೇಟ್ ಮೇಲೆ ಇವಾಗ ವರ್ಕ್ ಮಾಡ್ತಿದ್ದಾರೆ. ಅಂತ ಅಪ್ಡೇಟ್ ಯಾವ್ದಪ್ಪ ಅಂದ್ರೆ, ಈ ಅಪ್ಡೇಟ್ ಬಂತು ಅಂದ್ರೆ ತುಂಬಾ ಜನರಿಗೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಇವಾಗ ನಾರ್ಮಲ್ ಆಗಿ ಕ್ರೋಮ್ ನಾವು ಯೂಸ್ ಮಾಡ್ಬೇಕಾದ್ರೆ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಪರ್ಸನಲ್ ಇನ್ಫಾರ್ಮೇಶನ್ ನಾವೇನಾದ್ರೂ ಟೈಪ್ ಮಾಡಿದೀವಿ ಅಂದ್ರೆ ಬೇರೆ ಯಾರಾದ್ರೂ ನೋಡೋ ಚಾನ್ಸಸ್ ಇರುತ್ತೆ. ಬೇರೆ ನೋಡೋದ್ಯಾಕೆ, ಇವಾಗ ನಾವೇ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊತಿದೀವಿ, ಇಲ್ಲ ಅಂದ್ರೆ ನಮ್ಮ ಸ್ಕ್ರೀನ್ನ ಬೇರೆಯವರು ಕೂಡ ನೋಡೋ ರೀತಿ ನಾವು ಆಕ್ಸೆಸ್ ಕೊಟ್ವಿ ಅಂದ್ರೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸ್ಕ್ರೀನ್ ಶೇರಿಂಗ್ ಮಾಡ್ಬೇಕಾದ್ರೂ ಕೂಡ ಇದು ಪ್ರಾಬ್ಲಮ್ ಆದ್ರೆ ಕ್ರಿಯೇಟ್ ಆಗುತ್ತೆ. ಇವಾಗ ಗೂಗಲ್ ಕಂಪ್ನಿಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಒಂದು ಅಪ್ಡೇಟ್ ಬಂದಿದ್ದಾದ್ಮೇಲೆ ನೀವೇನಾದ್ರೂ ಪರ್ಸನಲ್ ಇನ್ಫಾರ್ಮೇಶನ್ ಟೈಪ್ ಮಾಡಿದೀರಾ ಅಂದ್ರೆ ಆಟೋಮೆಟಿಕ್ ಆಗಿ ಅದು ಚೇಂಜ್ ಆಗುತ್ತೆ, ಹಾಗೆ ಬಂದ್ಬಿಟ್ಟು ಅಲ್ಲಿ ಬ್ಲರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೂಗಲ್ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಅಪ್ಡೇಟ್
ಲೈಟ್ ಮಾತ್ರ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೋಸ್ಕರ ಸ್ಪೆಷಲ್ ಆಗಿ ಒಂದು ಸಾಫ್ಟ್ವೇರ್ ನು ಕೂಡ ಇವರು ಡೆವಲಪ್ ಮಾಡ್ತಿದ್ದಾರೆ. ಯಾವಾಗ ಈ ಒಂದು ಅಪ್ಡೇಟ್ ನ ರಿಲೀಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಅತಿ ಶೀಘ್ರದಲ್ಲಿ ಈ ಒಂದು ಅಪ್ಡೇಟ್ ನ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನೋಡ್ಕೊಂಡ್ರೆ ನಮಗೆ ಓಲಾ ಇಂದ ಓಲಾ ಕಂಪನಿಗೆ ಸಂಬಂಧಪಟ್ಟ ಮತ್ತೆ ಹೊಸ ಹೊಸ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ. ಅಂತ ಸಮಸ್ಯೆ ಯಾವ್ದಪ್ಪ ಅಂದ್ರೆ, ರೀಸೆಂಟ್ ಆಗಿ ಮುಂಬೈಯಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿದೆ. ಮುಂಬೈಯಲ್ಲಿ ಸಾಗರ್ ಅಂತೇಳಿ ಒಬ್ಬ ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿ ಬಂದ್ಬಿಟ್ಟು ಒಂದು ಓಲಾ ಸ್ಕೂಟರ್ ನ ಪರ್ಚೇಸ್ ಮಾಡಿದ್ದಾನೆ. ಪರ್ಚೇಸ್ ಮಾಡಿದಾಗಿಂದ ಇವತ್ತಿನವರೆಗೂ ಬರೀ ಸಮಸ್ಯೆಗಳೇ, ತುಂಬಾನೇ ಪ್ರಾಬ್ಲಮ್ಸ್. ಅವ್ನು ಎಷ್ಟು ಸಲ ರಿಪೇರ್ ಮಾಡಿಸಿದ್ರು ಕೂಡ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾನೆ ಇದೆ. ಕೊನೆಗೆ ಸಾಗರ್ ಏನ್ ಮಾಡಿದ್ದಾನೆ ಅಂದ್ರೆ, ಓಲಾ ಶೋರೂಮ್ ಹೋಗ್ಬಿಟ್ಟು ಈ ಸ್ಕೂಟಿನ ನಿಮಗೆ ಕೊಟ್ಬಿಡ್ತೀನಿ, ಒಂದು ಹೊಸ ಸ್ಕೂಟಿ ನನಗೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಕೇಳಿದಾನೆ. ಅಷ್ಟೇ ಈಸಿಯಾಗಿ ಯಾರು ಕೂಡ ಕೊಡೋದಿಲ್ಲಲ್ಲ, ಓಲಾ ಕಂಪ್ನಿನೇ ಅಲ್ಲ ಬೇರೆಯವರು ಕೂಡ ಅಷ್ಟೇ ಈಸಿಯಾಗಿ ನಾನು ಹಳೆ ಸ್ಕೂಟಿ ಕೊಡ್ತೀನಿ ಹೊಸ ಸ್ಕೂಟಿ ಕೊಡು ಅಂದ್ರೆ ಯಾರು ಕೂಡ ಕೊಡೋದಿಲ್ಲ. ಅದಕ್ಕೋಸ್ಕರ ಇವನೇನ್ ಮಾಡಿದ್ದಾನೆ ಅಂದ್ರೆ, ಒಂದು ಎತ್ತಿನ ಗಾಡಿ ಮೇಲೆ ಓಲಾ ಸ್ಕೂಟರ್ ನ ಕ್ಲೀನ್ ಆಗಿ ಗಂಟು ಹಾಕ್ಬಿಟ್ಟು ರೋಡ್ ಅಲ್ಲಿ ಪ್ರಚಾರ ಆದ್ರೆ ಮಾಡ್ತಿದ್ದಾರೆ. ಓಲಾ ಕಂಪ್ನಿಯವರು ನನಗೆ ಮೋಸ ಮಾಡಿದ್ದಾರೆ, ನನಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಅಂತ ಹೇಳ್ಬಿಟ್ಟು ಇಡೀ ಮುಂಬೈ ಎಲ್ಲ ಈ ಒಂದು ರೌಂಡ್ ಹೊಡೆದಿದ್ದಾನೆ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋಸ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದೆ. ಓಲಾ ಕಂಪ್ನಿಯವರು ರಿಯಾಕ್ಟ್ ಆಗಿಲ್ಲ. ಓಲಾ ಕಂಪ್ನಿಯವರು ರಿಯಾಕ್ಟ್ ಆಗಬೇಕು. ರೀಸನ್ ಏನು ಅಂದ್ರೆ, ಇದೇನು ಒಂದೆರಡು ಇನ್ಸಿಡೆಂಟ್ ಅಲ್ಲ, ಈ ತರ ಎಷ್ಟೋ ಇನ್ಸಿಡೆಂಟ್ ಬಗ್ಗೆ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದೀವಿ. ಓಲಾ ಕಂಪ್ನಿಯವರು ರಿಯಾಕ್ಟೇ ಆಗೋದಿಲ್ಲ. ಪಾಪ ಎಷ್ಟೋ ಜನ 1 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಈ ಒಂದು ಸ್ಕೂಟೀಸ್ ನ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದ್ದಾದ್ಮೇಲೆ ಕಂಪ್ನಿ ಸೈಡ್ ಇಂದನು ಕೂಡ ರೆಸ್ಪಾನ್ಸ್ ಇರಬೇಕು, ಅವರು ಕೂಡ ನಮ್ಮ ಮಾತನ್ನ ಕೇಳಬೇಕು. ಆದ್ರೆ ಓಲಾ ಕಂಪ್ನಿಯವರು ಅವ್ರ ಮಾತೇ ಕೇಳೋದಿಲ್ಲ, ಓನ್ಲಿ ಸ್ಕೂಟೀಸ್ ನ ಮಾತ್ರ ಸೇಲ್ ಮಾಡ್ತಾರೆ. ಯಾರಾದ್ರೂ ಪ್ರಾಬ್ಲಮ್ ಸೇಳಿಸ್ಕೊಂಡ್ರೆ ಆ ಪ್ರಾಬ್ಲಮ್ ನು ಕೂಡ ಓಲಾ ಕಂಪ್ನಿಯವರು ಕೇಳೋದಿಲ್ಲ. ಇದೊಂದನ್ನ ಓಲಾ ಕಂಪ್ನಿಯವರು ಕೇರ್ ಮಾಡಲೇಬೇಕು. ಓಲಾ ಕಂಪ್ನಿಯವರು ಕೇರ್ ಮಾಡಿದ್ರೆ ಕಸ್ಟಮರ್ಸ್ ಕೂಡ ಓಲಾ ಕಂಪ್ನಿ ಮೇಲೆ ಟ್ರಸ್ಟ್ ಇಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ. ವಿವೋ ಕಂಪ್ನಿಯವರು ನಾಳೆ ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ, ವಿವೋ T3 Pro ಅಂತೇಳಿ. ಈ ಮೊಬೈಲ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ರೀಸೆಂಟ್ ಆಗಿ ನಾವು IQ Z9S Pro ಅಂತೇಳಿ ಒಂದು ಮೊಬೈಲ್ ನ ಅನ್ಬಾಕ್ಸ್ ಮಾಡೋದ್ವಲ್ಲ, ಇದೇ ಮೊಬೈಲ್ ನ ರೀಬ್ರ್ಯಾಂಡ್ ಮಾಡಿ ವಿವೋ ಹೆಸರಲ್ಲಿ ಲಾಂಚ್ ಮಾಡ್ತಿದ್ದಾರೆ. ನಿಮಗೆ ಏನೇನ್ ಚೇಂಜ್ ಇರುತ್ತೆ ಗೊತ್ತಾ? ಇಲ್ಲಿ IQ ಇದೆ ಅಲ್ಲ, ಇಲ್ಲಿ ನಿಮಗೆ ವಿವೋ ಅಂತ ಬರುತ್ತೆ. ಬ್ರ್ಯಾಂಡ್ ನೇಮ್ ಚೇಂಜ್ ಆಗುತ್ತೆ, ಪ್ರೈಸ್ ನಿಮಗೆ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ. 2-3 ಸಾವಿರ ಜಾಸ್ತಿ ಇಟ್ಬಿಟ್ಟು ಈ ಒಂದು ಮೊಬೈಲ್ಸ್ ನ ಆನ್ಲೈನ್ ಅಲ್ಲಿ ಆದ್ರೂ ಸೇಲ್ ಮಾಡ್ತಾರೆ, ಆಫ್ಲೈನ್ ಅಲ್ಲಿ ತುಂಬಾ ಮಟ್ಟಿಗೆ ಸೇಲ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಎಲ್ಲನೂ ಕೂಡ ನಿಮಗೆ ಸೇಮ್ ಟು ಸೇಮ್ ಇರುತ್ತೆ, ಬ್ರ್ಯಾಂಡ್ ನೇಮ್ ಮಾತ್ರ ನಿಮಗೆ ಚೇಂಜ್ ಆಗುತ್ತೆ. ಈ ಒಂದು ಮೊಬೈಲ್ ನ ನಾಳೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇನ್ಫಿನಿಕ್ಸ್ ಇಂದ. ಇನ್ಫಿನಿಕ್ಸ್ ಅವರು ನಮ್ಮ ಇಂಡಿಯಾದಲ್ಲಿ ಇನ್ಫಿನಿಕ್ಸ್ ಬಡ್ಸ್ ನಿಯೋ ಅಂತೇಳಿ 2 ಬಡ್ಸ್ ನ ಲಾಂಚ್ ಮಾಡಿದ್ದಾರೆ. ಒಂದು ನಿಮಗೆ 1400 ರೂಪಾಯಿಗೆ ಸಿಗುತ್ತೆ, ಇನ್ನೊಂದು 1700 ರೂಪಾಯಿಗೆ ಸಿಗುತ್ತೆ. ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡು ನೋಡೋದಾದ್ರೆ ಆ ಒಂದು ಪ್ರೈಸ್ ರೇಂಜ್ ಗೆ ಚೆನ್ನಾಗಿದೆ. 11mm ಡ್ರೈವರ್ ಇದೆ, 10mm ಡ್ರೈವರ್ ಇದೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಗೆ ಸಪೋರ್ಟ್ ಮಾಡುತ್ತೆ, IPX4 ರೇಟಿಂಗ್ ಇಂದ ಬರುತ್ತೆ. 10 ನಿಮಿಷ ಚಾರ್ಜ್ ಮಾಡಿದ್ರೆ 40 ನಿಮಿಷ ಪ್ಲೇಬ್ಯಾಕ್ ಟೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ಫಿನಿಕ್ಸ್ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ರೀಸನಬಲ್ ಪ್ರೈಸ್ ಅಲ್ಲೇ ಈ ಒಂದು ಬಡ್ಸ್ ನ ಲಾಂಚ್ ಮಾಡಿದ್ದಾರೆ. ಯಾರಾದ್ರೂ 1.5 ಸಾವಿರದ ಒಳಗಡೆ ಒಂದ್ ಒಳ್ಳೆ ಬಡ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಬಡ್ಸ್ ನ ಆರಾಮಾಗಿ ಟ್ರೈ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ. ಒನ್ ಪ್ಲಸ್ ನೋಡಿದ್ರೆ C4, ಈ ಮೊಬೈಲ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಇವಾಗ ನಿಮಗೆ ಈ ಮೊಬೈಲ್ ಇನ್ನ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ. ಫಸ್ಟಿಗೆ ನೀವು ಬ್ಯಾಂಕ್ ಆಫರ್ಸ್ ನ ಯೂಸ್ ಮಾಡ್ಕೊಂಡ್ರೆ 2000 ಮಾತ್ರ ಕಮ್ಮಿ ಆಗ್ತಾ ಇತ್ತು, ಇವಾಗ ನಿಮಗೆ 3000 ಕಮ್ಮಿ ಆಗುತ್ತೆ. ರೀಸನ್ ಏನು ಗೊತ್ತಾ? ಇವಾಗ ಅದೇ ಪ್ರೈಸ್ ರೇಂಜ್ಗೆ ಈ ಮೊಬೈಲ್ ಹೆವಿ ಕಾಂಪಿಟೇಷನ್ ಕೊಡ್ತಾ ಇದೆ. ಈ ಮೊಬೈಲ್ ನ ದಾಟಿ ಆ ಮೊಬೈಲು ಕೂಡ ಸೇಲ್ ಆಗಬೇಕು ಅಂದ್ರೆ ನೀವು ಒಂದು ಸ್ವಲ್ಪ ಪ್ರೈಸ್ ನ ಕಮ್ಮಿ ಮಾಡಬೇಕಾಗತ್ತೆ. ಇದು ಕೂಡ ಬ್ಯಾಂಕ್ ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ರೆ 22000 ಸಿಗುತ್ತೆ, ಅದು ಕೂಡ ನಿಮಗೆ 22000 ಸಿಗುತ್ತೆ. ನಿಮಗೆ ಯಾವ್ದು ಇಷ್ಟ ಆದ್ರೆ ಆ ಒಂದು ಮೊಬೈಲ್ ನ ತಗೊಳ್ಳಿ. ಬ್ರೋ ನೀವೇ ಹೇಳಿ 22000 ಈ ಮೊಬೈಲ್ ತಗೋಬೇಕಾ ಆ ಮೊಬೈಲ್ ತಗೋಬೇಕಾದ್ರೆ ಎರಡು ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಸ್ಪೆಸಿಫಿಕೇಶನ್ಸ್ ಎಲ್ಲ ಸೇಮ್ ಇರುತ್ತೆ, ಆಗ್ಲಿ ಇನ್ ಹ್ಯಾಂಡ್ ಫೀಲ್ ಇದೆಲ್ಲನೂ ಕೂಡ ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈ ಮೊಬೈಲ್ ಗೆ ಸಂಬಂಧಪಟ್ಟ ಕಂಪ್ಲೀಟ್ ರಿವ್ಯೂ ಕೂಡ ನಮ್ಮ ಚಾನಲ್ ಅಲ್ಲಿ ಇದೆ. ಒನ್ ಪ್ಲಸ್ ನೋಡ್ C4 ಆ ಮೊಬೈಲ್ ಗೆ ಸಂಬಂಧಪಟ್ಟ ಕಂಪ್ಲೀಟ್ ರಿವ್ಯೂ ಕೂಡ ನಮ್ಮ ಚಾನಲ್ ಅಲ್ಲಿ ಇದೆ. ಆ ಎರಡು ವಿಡಿಯೋಸ್ ನ ನೋಡಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ, ಈ ಮೊಬೈಲ್ ತಗೋಬೇಕಾ ಈ ಮೊಬೈಲ್ ತಗೋಬೇಕಾ ಅಂತ. ಗೈಸ್, ಇವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.